ಮನೆಯ ತೊಟ್ಟಿಲಿನಲ್ಲಿ ನಗು ಅಳುವಿನ ಗೆಜ್ಜೆ ಸದ್ದುಗಳ ನಿನಾದದಲ್ಲಿ ಸಂಗಾತಿಯ ಸಾಂಗತ್ಯ ಕೊಡುವ ಆನಂದವೇ ನಿಜಕ್ಕೂ ಅದ್ಭುತ. ಮುಖ್ಯಮಂತ್ರಿ ಚಂದ್ರು ಒಬ್ಬ ಸಾಮಾನ್ಯ ನಟರಾಗಿದ್ದಾಗಿನಿಂದ ಅವರ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದವರು ಪದ್ಮಾ. ಮುಖ್ಯಮಂತ್ರಿ ಚಂದ್ರು ಅವರೇ ಹೇಳುವಂತೆ ಅವರ ಜೀವನದಲ್ಲಿ ಎಲ್ಲವೂ ಬದಲಾಗಿತ್ತು ಮದುವೆಯಾದ ನಂತರ. ಅದು ತಮ್ಮ ಜನುಮದ ಗೆಳತಿಯ ಕಾಲ್ಗುಣ ಅನ್ನುವುದು ಅವರ ನಂಬಿಕೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಆಶ್ಚರ್ಯ ಆಗುತ್ತೆ, 32 ವರ್ಷ ಆಯ್ತ ಬಂತು ಅಂತ ಕಾಣಿಸುತ್ತೆ. ನಮ್ಮ ಮದುವೆ ಒಮ್ಮೆ ಅವರ ತಲೆ ಮೇಲೆ ಮೆತ್ತಿ ಒಂದ್ಸತಿ ಹೊಡೆದಿದ್ದ ಏನೋ, ಯಾವುದೋ ಸಿಟ್ಟಲ್ಲೋ ಏನೋ ಒಂದ್ಸತಿ ಅಂತ ಕಾಣಿಸುತ್ತೆ. ಆಮೇಲೆ ಇಷ್ಟು ವರ್ಷದಲ್ಲಿ ಏಕವಚನದಲ್ಲಿ ಇದುವರೆಗೂ ನಾನು ಮಾತಾಡಿಸಿಲ್ಲ. ಅದಕ್ಕೆ ಗೌರವ ಅಂತ ನಾನು ಹೇಳಲ್ಲ, ನನಗೆ ಅಭ್ಯಾಸ ಇಲ್ಲ. ಮದುವೆ ಆದಮೇಲಂತೂ ಬದಲಾವಣೆ ಭಾಳಷ್ಟು ಕಂಡಿದ್ದೀನಿ. ಅಂದರೆ MLA ಆದೆ, ದೊಡ್ಡ ನಟ ಆದೆ, ಪಾಪ್ಯುಲರ್ ನಟ ಆದೆ, ಸಣ್ಣ ಕೆಲಸದಿಂದ ದೊಡ್ಡ ಸ್ಥಾನಕ್ಕೆ ಹೋದೆ, ದೂರವಲ್ಲೆಲ್ಲ ಚಪ್ಪಾಳೆ, ಹೋದ ಕಡೆಯೆಲ್ಲ ಗುರುತು, ಮುಖ್ಯಮಂತ್ರಿ ಅನ್ನೋ ಪಟ್ಟ ಅಂದರೆ ಅನಾಯಾಸವಾಗಿ, ಆಮೇಲೆ ಎಲ್ಲ ಫೀಲ್ಡ್ನಲ್ಲೂ ಕೈ ಇಟ್ಟಿದ್ದ ಎಲ್ಲ ಫೀಲ್ಡ್ನಲ್ಲೂ ನನಗೆ ನನ್ನದೇ ಆದಂಥ ಚಂದ್ರತ್ವ ಚಂದ್ರನ ಒಂದು ಗುರುತಿಸೋವಂಥ ಸ್ಥಿತಿ ಬಂತು. ಅದ್ರ ಜೊತೆಯೊಳಗೆ ಅವರೂ ಕೂಡ ಆ ಗ್ರಾಮೀಣ ಭಾಗದಿಂದ ಭಯದಲ್ಲಿ ಬಂದಂಥ ಒಂದು ಹುಡುಗಿ ಇಲ್ಲಿ ಎಲ್ಲದಕ್ಕೂ ಹೊಂದ್ಕೊಂಡು ಎಲ್ಲದಕ್ಕೂ ಆದರು. ಅದರಿಂದ ನಂದು ಒಂದು ಕಾರಣ, ಅವ್ರನ್ನ ನಂಬಿ ಎಲ್ಲ ವಿಚಾರಕ್ಕೂ ನಾನು ಬೆಂಬಲಿಸ್ತಿದ್ದೆ. ಹೊಂದ್ಕೊಂಡ್ರು ಅನ್ನೋದಕ್ಕಿಂತ ಅವ್ರು ನನಗೂ ಸಪೋರ್ಟ್ ಮಾಡಿದ್ರು. ನಾಟಕದವ್ರ ಜೊತೆ ಮಿಂಗಲ್ ಆಗೋದು, ಮತ್ತು ಸಿನಿಮಾದವ್ರ ಜೊತೆ ಮಿಂಗಲ್ ಆಗೋದು, ಮತ್ತು ಧಾರಾವಾಹಿಗಳು ತೆಗೆಯೋರ್ದವ್ರ ಅವ್ರ ಜೊತೆ ಮಿಂಗಲ್ ಆಗೋದು, ಎಲ್ಲದಕ್ಕೂ ಕೂಡ ರಾಜಕಾರಣಕ್ಕೆ ನಾನು ಸೇರೋದಕ್ಕೆ ಇವರೇ ಕಾರಣ. ಆಮೇಲೆ ನಾನು ಚುನಾವಣೆಗೆ ನಿಂತಾಗೆಲ್ಲ ಪಾಪ ಅವರು ನನಗಿಂತ ಹೆಚ್ಚು ಸ್ಟ್ರೈನ್ ಮಾಡ್ಕೊಂಡಿದ್ದಾರೆ. ಮೆರವಣಿಗೆ ಹೋಗಿ ಭಾಷಣ ಮಾಡಿ ಮನೆ ಮನೆಗೆ ಮತ ಕೇಳೋದು, 3-4 ಸತಿ ಚುನಾವಣೆಗೆ ಬಂದಿದ್ರಲ್ಲ. ಆಮೇಲೆ ಕನ್ನಡದ ಕೆಲಸ ಅಂತ ನನ್ನ ಶುರುವಾಯ್ತಲ್ಲ, ಅದಕ್ಕೂ ಯಾಕೆ ಮಾಡ್ತೀರಾ ನೀವು, ದುಡ್ಡು ಮನೇದು ಖರ್ಚು ಮಾಡ್ಕೊಂಡು ಯಾಕೆ ಹಿಂಗೆ ಹುಚ್ಚುಚ್ಚಾಗಿ ಹೋಗ್ತಿದ್ದೀರಾ, ಆ ಥರದ್ದು ಏನಿಲ್ಲ, ನಿಮಗೆ ಖುಷಿ ಇದ್ದರೆ ಮಾಡಿ, ನಾನು ಬರ್ತೀನಿ ಸೇರ್ಕೋತೀನಿ ಅಂತ. ಬಹುತೇಕ ನಿಮಗೆ ಆಶ್ಚರ್ಯ ಅದ್ಭುತ ಅಂದರೆ, ನನ್ನ ಪ್ರವಾಸದಲ್ಲಿ 80% ಅವರಿಲ್ಲದೆ ನನ್ನ ಪ್ರವಾಸ ಇಲ್ಲವೇ ಇಲ್ಲ. 80% ರಾಜ್ಯದಲ್ಲಿ, ಹೊರದೇಶದಲ್ಲಿ 90% ನಾನು ಅವರು ಒಟ್ಟಿಗೆ ಹೋಗಿದ್ದೀವಿ ಹೊರತು ಒಂಟಿಗೆ ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾವುದೇ ವಿದೇಶಕ್ಕೆ ಏನೇ ಕಾರ್ಯಕ್ರಮಕ್ಕೆ ಹೋದರೂ ನಿಜ ಜೀವನನೇ ಬೇರೆ, ನಾವು ಸಿನಿಮಾದಲ್ಲಿ ಮಾಡೋದೇ ಬೇರೆ ಅಂತ ಆವಾಗಲೇ ನನಗೆ ಗೊತ್ತಾಗಿದ್ದು. ನಾವು ಸಿನಿಮಾ ನೋಡೋಕೆ ಹೋದಾಗ ಪಕ್ಕ ಕೂತಿದ್ದವರು ಹಕ್ರ ಅವನ್ನ ಅನ್ನೋರಲ್ಲ, ಆವಾಗ ಸ್ವಲ್ಪ ಬೇಜಾರಾಗೋದು, ಅಯ್ಯೋ ಯಾಕಿಂತ ಕೊನೆಗೆ ನಾನು ಹೇಳೇಬಿಟ್ಟೆ ಯಾವುದೋ ಒಂದೆರಡು ಸಿನಿಮಾದಲ್ಲಿ, ಒಂದು ಸುಮಾರು ಸಿನಿಮಾದಲ್ಲಿ ಬಿಡಿ, ಬರೀ ಮಾನಭಂಗ ಮಾಡಿರೋದೇ ಜಾಸ್ತಿ. ಅಂಥವ್ಗೆ ಮಾಡಬೇಡಿ, ನಿಮ್ಗೆ ಹೆಂಗೂ ಕಾಮಿಡಿದು ಚೆನ್ನಾಗಿದೆಯಲ್ಲ ಅಂತೇಳಿ ಕಾಮಿಡಿನೇ ಜಾಸ್ತಿ. ಬಹುತೇಕ ನನಗೆ ಮದುವೆ ಆದಾಗಲಿಂದಲೂ ಯಾಕೋ ಇವರಿಗೆ ಮೋಸ ಮಾಡಬೇಕು, ಸುಳ್ಳು ಹೇಳಬೇಕು, ತಪ್ಪಿಸ್ಕೊಂಡು ಓಡಾಡಬೇಕು ಅಂತಕ್ಕಂಥ ಅಭ್ಯಾಸವೇ ಆಗಲಿಲ್ಲ. ಏಕೆಂದರೆ ಯಾವ ಚಟಗಳು, ಒಂದು ಚಟ ಇತ್ತು ನನಗೆ ಅಭ್ಯಾಸ, ಆಲ್ಕೋಹಾಲ್ ಅಭ್ಯಾಸ ಇತ್ತು ಆ ಕಾಲದಲ್ಲಿ, ಸ್ಮೋಕಿಂಗ್ ಅಭ್ಯಾಸ ಇತ್ತು ಅವರಿಗೆ. ಒಂದು ಎರಡರ ವಿಚಾರದಲ್ಲಿ ಸ್ವಲ್ಪ ಸಿಟ್ಟು ಇತ್ತು ಅಂದರೆ ಮದುವೆ ವಸ್ತ್ರದಲ್ಲಿ, ಸಿಗರೇಟ್ ಅಂತೂ ಬಿಡಲೇಬೇಕು ನೀವು, ಸರಿ ಇಲ್ಲ ಇದು ಆರೋಗ್ಯಕ್ಕೆ ಅಂತ. ಇನ್ನೊಂದು ಕೂಡ ಅದು ಒಳ್ಳೆಯದಲ್ಲ, ಏನಕ್ಕೆ ಬಿಡಿಸ್ಬೇಕು ಅಂತಂದ್ರೆ ಗಂಟ್ಲು ಆಪ್ರೇಷನ್ ಆಗೋಯ್ತು ಅವರು, ಒಳ್ಳೇಬಾರದು ಸಿಗರೇಟ್ ಸೇರಲೇಬಾರದು ಅಂತ ಹೇಳಿಬಿಟ್ಟಿದ್ರು. ಅದನ್ನೊಂದು ಹಠ ಮಾಡಿ ಅದು ಒಂದು ಸಿಟ್ಟು ಮಾಡ್ಕೊಳ್ಳೋರು ಕೋಪ ಆಯಿತು. ಆದರೆ ಜಗಳ ಆಗ್ತಿಲ್ಲ, ನಾನು ತಪ್ಪಿಸ್ಕೊಂಡು ಓಡಾಡ್ಬಿಡ್ತಿದ್ದೆ. ಸುಳ್ಳು ಅನ್ನೋ ವಿಚಾರ ಅಲ್ಲಿ ಒಂದೇ ಕಡೆ ಬತ್ತಿದ್ದು, ಇಲ್ಲ ಇಲ್ಲ ಇವತ್ತೆಲ್ಲ ಬಿಡ್ಬಿಟ್ಟಿದ್ದೆ ಹಾಗೆ ಹೀಗೆ ಅಂತಿದ್ದು. ನನಗೆ ಸಿನಿಮಾ ಇಲ್ದಂಗೆ ಮನೇಲಿ ಕೂತಿದ್ದೀನಿ ಅಂತ ಅನ್ಸೋಕ್ಕಾಗಿಲ್ಲ, ಯಾಕೆಂದ್ರೆ 4 ಫೀಲ್ಡ್ಗೆ ಕೈ ಆಡಿಸ್ಬಿಟ್ನಲ್ಲ, ರಂಗಭೂಮಿಗೆ ಪುರುಸೊತ್ತಿಲ್ದಂಗೆ ಕೆಲಸ. ಇದನ್ನು ತಪ್ಪಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು, TV-ನವ್ರಿಗೂ ಮಾಡ್ಕೊಡ್ಬೇಕಾಗಿತ್ತು ನಾನು, ನಮ್ಮ TN ಸೀತಾರಾಮ್ ಆದಿಯಾಗಿ ಎಲ್ಲರದೂ ಸಿನಿಮಾಗಳಲ್ಲಿ ವಿಪರೀತ ಬ್ಯುಸಿ ಇದ್ದೆ. ಆಮೇಲೆ MLA ಆಗಿದ್ದರಿಂದ ಸಿನಿಮಾದವ್ರಿಗೆ ಚಕ್ಕರ್ ಹಾಕಿ ಅಲ್ಲಿ ಹೋಗ್ತಿದ್ದೆ, ಅವ್ರ ಕೆಲಸನೂ ಮಾಡಬೇಕಾಯ್ತು, ಗೌರಿ ಬಿದ್ದು. ಹಂಗಾಗಿ ಮುಂದಿನ ಚುನಾವಣೆ ನಿಲ್ಲೋಲ್ಲ ಅಂತ ಹೇಳಿಬಿಟ್ಟೆ ನಾನು, ಅನ್ನ ಬಿಡುವಿಲ್ಲದೆ ಇರೋದು. ಬೇರೆ ಭಾಷೆಗೆ ಬಂತು, ನನಗೆ ಪುರುಸೊತ್ತಾಗಿ ಕನ್ನಡದಲ್ಲೇ ಕೆಲಸ ಇಲ್ಲ ಅಂತ ಹೇಳಲಿಲ್ಲ. MLA ಆದಾಗಲೇ ನೀವು ಸಿಗ್ತಾ ಇರಲಿಲ್ಲ, MP ನಿಲ್ಲಿಸಿದ್ರು. ಅವತ್ತು ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೆ, ಸದ್ಯ ಸೋಲ್ಸಪ್ಪ ನನ್ನ ಗಂಡನ್ಸು ಯಾರಾದರೂ ಕೇಳ್ಕೊಳ್ಳೋದ್ರೆ ನೀನು ಒಬ್ಬಳೆ ಅಂತ ಬಂದು ಬೈಯೋರು.
ನಾನು ಇದನ್ನ ಹಾಕಕ್ಕೆ ಹೋದಾಗ, ನಾಮಿನೇಷನ್ ಹಾಕಕ್ಕೆ ಹೋದಾಗ ನಾನು ಎದ್ದು ಅವ್ರಿಗೆ ಹೋಗಿ ಬಂದು ವಿಶ್ ಮಾಡಲೇ ಇಲ್ಲ, ನಾನು ಮಲಗ್ಬಿಟ್ಟಿದ್ದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರಿಗೆ ಭಯ ಏನಂದರೆ ಡೆಲ್ಲಿಗೆ ಹೋಗಿ ಸೇರ್ಕೊಂಬಿಡ್ತಾರೆ. ವಯಸ್ಸು ಚಿಕ್ಕದವಾಗ ಎಷ್ಟು, ಅವಾಗ ನಮಗೆ 36 ವರ್ಷನೇನೋ ಇರಬೇಕು. ಇಷ್ಟೊತ್ತಿಗಾಲೇ ಅನುಭವಿಸಿದ್ದಾರೆ ಮನೆ ಒಳಗೆ ಕಾಯಿಲೆಗಳಂತೆ ಅವಂತೆ ಇವಂತೆ. ಇವ್ರು ನಾನು ಸಿಗದೆ ಇರೋ ದುಡ್ಡಿಗೆ ಅಂತೂ ಅಂದ್ರಿಲ್ಲ, ಊಟಕ್ಕೆ ಅಂದ್ರಿಲ್ಲ, ಆದರೆ ಮಿಕ್ಕಿದ್ದ ನೆಮ್ಮದಿ ಇಲ್ವಲ್ಲ ಮದುವೆ. ಮಲ್ಲಿಗೆ ಹೂವಿನಂತೆ ಅಂದನಿನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ, ದುಂಬಿಯ ಹಾಡಂತೆ ಮಾತಿನ ಇಂಪಂತೆ, ನನಗೆ ಒಲಿದ ಮುದ್ದು ಚಲುವೆಯೇ. ಜನುಮದ ಜೋಡಿಯ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ಕಥೆಗಳನ್ನ ಕೇಳೋಣ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್. ಜನುಮದ ಗೆಳತಿ